ಸೀತಾರಾಮ್ ಮಿಲ್ಕ್ ಶೇಕರ್, ನಾನು ನಿಮ್ಮವ ಮಲ್ಲಪ್ಪ ಜೋತಾ ಅವರು. ಈ ದಿನ ವಿಶೇಷವಾಗಿ ಬಹಳ ಗಂಭೀರವಾದಂಥ ವಿಷಯವನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಈ ದೇಶದ ಪ್ರಜಾಪ್ರಭುತ್ವ ಜೀವ ಎಲ್ಲದಪ್ಪ ಅಂತಂದ್ರೆ ಈ ನಮ್ಮ ಇಲೆಕ್ಷನ್ ಕಮಿಷನ್ದಲ್ಲದ, ಅದರಲ್ಲೂ ಮುಖ್ಯವಾಗಿ ಈ ಕಮಿಷನ್ ಎಷ್ಟು ನಿರ್ಲಿಪ್ತ ಮತ್ತು ಇದು ಸಾಂವಿಧಾನಿಕವಾಗಿ ಸ್ವತಂತ್ರವಾದಂಥ ಒಂದು ಸಂಸ್ಥೆ. ಯಾಕಂದರೆ ಸಂವಿಧಾನ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ, ಇಲ್ಲಿಯ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ, ಇಲ್ಲಿ ಜನಸಾಮಾನ್ಯರಿಗೆಲ್ಲರಿಗೂ ಪ್ರಜಾಪ್ರಭುತ್ವ ರುಚಿ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ, ಈ ಒಂದು ಚುನಾವಣಾ ಏನು ಒಂದು ಆಯೋಗದಲ್ಲ, ಇದು ಆದಷ್ಟು ಸ್ವತಂತ್ರವಾಗಿರಬೇಕು, ಆದಷ್ಟಲ್ಲ ಪೂರ್ಣವಾಗಿ ಸ್ವತಂತ್ರವಾಗಿರಬೇಕು ಅಂತ. ಯಾಕಂತಂದ್ರೆ ಇಲ್ಲಿ ಅಪಕ್ಷ ರಾಜಕಾರಣಿಗಳು, ಇಲ್ಲಿ ಅಧಿಕಾರದಲ್ಲಿರುತ್ತಂಥ ರಾಜಕಾರಣಿಗಳು ವಿಶೇಷವಾಗಿ ಒಂದು ಚುನಾವಣಾ ಆಯೋಗದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಒಂದು ವಿಶೇಷವಾದ ಆಸಕ್ತಿ ಇದ್ದೇ ಇರ್ತದೆ. ಯಾಕಂದರೆ ಒಮ್ಮೆ ಗೆದ್ದ ಅಧಿಕಾರ ಹಿಡಿದಂಥ ಪ್ರತಿಯೊಂದು ರಾಜಕೀಯ ಪಕ್ಷನೂ ವಿಶೇಷವಾಗಿ ಅದು ನರಭಕ್ಷಕ ಅಂತ ಹೇಳಬೇಕಾಗಿದೆ. ಯಾಕಪ್ಪ ಅಂದರೆ ಅಧಿಕಾರ ರುಚಿನ ಹಂಗಿರ್ತದೆ. ಒಮ್ಮೆ ಯಾವಾಗ ಒಂದು ಹುಲಿ ಮನುಷ್ಯನ ತಿನ್ನುವಂಥ ಸ್ವಭಾವವನ್ನು ಕಲ್ತುಬಿಟ್ಟಿರ್ತದೆ, ಅದು ರಕ್ತ ರುಚಿನ ಉಳಿತದೆ, ಅದು ತನ್ನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ ಅಂತ. ಅದಕ್ಕಾಗಿ ಅಧಿಕಾರ ಉಂಡಂಥ ಯಾವುದೇ ಸರ್ಕಾರ, ಇವತ್ತು ನಾವು ಒಂದು ಪಕ್ಷಕ್ಕೆ ಮಾತಾಡ್ತಾ ಇಲ್ಲ, ಯಾಕಂದರೆ ಎಲ್ಲ ಪಕ್ಷಗಳು ಈ ಒಂದು ಏನಪ್ಪ ಅಂತಂದ್ರೆ ಈ ಅಧಿಕಾರ ಬಿಡಲಾರದಕ್ಕಾಗಿ ಒಂದು ಚುನಾವಣಾ ಎಲ್ಲಿದಪ್ಪ ಇದು, ಎಲ್ಲಿದ ಅಧಿಕಾರ ಬರ್ತದೆ, ಇದು ಮೂಲ ಏನು ಈ ಒಂದು ಪ್ರಜಾಪ್ರಭುತ್ವ ಅಂದ್ರೆ ಅಜ್ಜಿ ವಿರುದ್ಧನ ಈ ಒಂದು ಚುನಾವಣಾ ಆಯೋಗದ ಮೇಲೆ ಚುನಾವಣೆ ಎಷ್ಟು ಸಾಧ್ಯದನೋ ಅಷ್ಟು ನಿರ್ಲಿಪ್ತವಾಗಿ ಯಾರ ಪರ ಆಗಲಾರ್ದಂಗೆ ನಡಿಬೇಕು ಅನ್ನೋದು ಸಹಜವಾಗಿ ಸಂವಿಧಾನದ ಆಶಯ. ಈ ಒಂದು ಆಶಯಕ್ಕಾಗಿನ ಕೆಲವು ಸಂಸ್ಥೆಗಳನ್ನು ಏನು ಮಾಡಿಬಿಟ್ಟಿದಾರಪ್ಪ ಅಂದ್ರೆ ಸಂವಿಧಾನದಡಿಯಲ್ಲಿ ತಂದುಬಿಟ್ಟಿದ್ದಾರೆ. ಅದರ ಮೇಲೆ ಆಡಳಿತ ರೂಢ ಪಕ್ಷದಾಗಿರ್ಬೋದು ಅಥವಾ ವಿರೋಧ ಪಕ್ಷದಾಗಿರ್ಬೋದು, ವಿರೋಧ ಪಕ್ಷ ಅಂತ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ವಿರೋಧ ಪಕ್ಷದಲ್ಲಿರೋದ್ರಿಂದಾಗ ಅವ್ರ ಮಾತಿಗೆ ಯಾವ ಅಧಿಕಾರ ಶಾಹಿ ಜನನೂ ಬೆಲೆ ಕೊಡುವುದಿಲ್ಲ ಅನ್ನೋದು ಈಗಾಗಲೇ ಗೊತ್ತಿರುವಂಥ ವಿಷಯ. ಸಾಕಷ್ಟು ಸಲ ಇದು ಒಂದು ರೀತಿಯಿಂದ ಪ್ರೂವ್ ಆದಂಥ ವಿಷಯ. ಹೀಗಾಗಿ ನಾವು ಇವತ್ತು ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಡಿಸ್ಕಷನ್ ಮಾಡಬೇಕಾಗಿದೆ. ಯಾಕಂದರೆ ಆಲ್ರೆಡಿ ನಮ್ಮ ಈ ಹಾಲಿ ಸರ್ಕಾರ, ನಮ್ಮ ಮೋದಿಜಿಯವ್ರ ಸರ್ಕಾರ ಈ ಎಲೆಕ್ಷನ್ ಕಮಿಷನ್ ತನ್ನ ಕೈಯಲ್ಲಿ ತಗೋಬೇಕು ಅನ್ನುವಂಥ ಒಂದು ಹುನ್ನಾರವನ್ನು ನಡೆಸಿದ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದರೆ ಇಲೆಕ್ಷನ್ ಕಮಿಷನ್ನ ಸ್ವತಂತ್ರ ಮತ್ತು ಏನಪ್ಪ ನಿರ್ಲಿಪ್ತ ಜೊತೆಗೆ ಯಾವುದೇ ಒಂದು ಯಾವುದೇ ಪಾರ್ಟಿಗೂ ಎಲ್ ಯಾವುದಕ್ಕೂ ಅಟ್ಯಾಚ್ ಆಗಲಾರದ, ಕೇವಲ ಜನರ ಅವರ ಅಧಿಕಾರಕ್ಕಾಗಿ ಜನಾಧಿಕಾರ ಜನರಿಂದ ನಡೆಯುವಂಥ ಈ ಸರ್ಕಾರ ಜನರ ಪ್ರತಿನಿಧಿಗಳಲ್ಲಿ ಬರಬೇಕು ಅನ್ನುವಂಥ ಒಂದು ಕಾರಣದಿಂದಾಗಿ ಈ ಒಂದು ಈ ಚುನಾವಣಾ ಆಯೋಗದ ಬಗ್ಗೆ ಬಹಳ ಮಹತ್ವವಾದ ಮತ್ತು ಅದನ್ನು ಆದಷ್ಟು ಸ್ವತಂತ್ರವಾಗಿ ಆದಷ್ಟೆಲ್ಲ ಪೂರ್ಣ ಸ್ವತಂತ್ರವಾಗಿ ಇಡಬೇಕು ಅನ್ನೋ ಕಾರಣಕ್ಕಾಗಿನ ಈ ಒಂದು ಹಿಂದೆ ಈ ನಮ್ಮ ಏನಪ್ಪ ಅಂದರೆ ಈ ಸುಪ್ರೀಂ ಕೋರ್ಟ್ ಇದ್ದಿದ್ದು, ಅದರಲ್ಲೂ ಈ ಡಿವೈ ಚಂದ್ರಚೂಡ್ ಅವರ ಬಂದಂಥ ಸಿಜಿಐ ಅವರು ಒಂದು ಹಿಂದಿನ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಆರ್ಡರ್ದಲ್ಲ ಅದೇನಪ್ಪ ಅಂತಂದ್ರೆ ಈ ಒಂದು ಚುನಾವಣಾ ಅಧಿಕಾರ ಚುನಾವಣಾ ಆಯೋಗದ ಇದು ಸ್ವತಂತ್ರ ಇರಬೇಕು ಮತ್ತು ಅದರದ ಏನು ಮೇನ್ ಅಂದರೆ ಮುಖ್ಯ ಆಯುಕ್ತರು ಏನಿದಾರಪ್ಪ ಅಂತಂದ್ರೆ ಅವರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥವ್ರಾಗಿರಬೇಕು ಅನ್ನುವಂಥ ಮಾತನ್ನು. ಯಾಕಂದರೆ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಒಬ್ಬ ಏನು ಇವರು ನಮ್ಮ ಚುನಾವಣಾ ಆಯುಕ್ತರು ಏನಿರ್ತಾರಪ್ಪ ಅಂದರೆ ಸ್ವಾಭಾವಿಕವಾಗಿ ಸಹಜವಾಗಿ ಸರ್ಕಾರದ ಪರ ತಮ್ಮ ನಿರ್ಧಾರಗಳನ್ನು ನಿಲುವುಗಳನ್ನು ತಾಳುವಂಥ ಅಪಾಯ ಅದ. ಅದಕ್ಕಾಗಿ ಸ್ವತಂತ್ರವಾಗಿರಬೇಕು. ಅದಕ್ಕಾಗಿ ನೇಮಕೆಯಲ್ಲಿ ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಸರ್ಕಾರದ ಜೊತೆಗೆ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷಪ್ಪ ಅಂತಂದ್ರೆ ಒಂದು ವೇಳೆ ಸಪೋಸ್ ವಿರೋಧ ಪಕ್ಷದ ನಾಯಕರು ಇಲ್ಲದೆ ಹೋದರೂ ದೊಡ್ಡ ಪಕ್ಷದ ಒಬ್ಬ ಮೇನ್ ವ್ಯಕ್ತಿಯನ್ನು ತೆಗೆದುಕೊಂಡು ಅಧ್ಯಕ್ಷ ತೆಗೆದುಕೊಂಡು ಮೂಲದಾಗಿ ಅದಕ್ಕೆ ಸಿಜಿಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಇರಬೇಕು. ಈ ಮೂರು ಜನ ಕೂಡ್ಕೊಂಡು ಈ ಒಂದು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಬೇಕು ಅಂತ. ಮೇನ್ ಆಗಿರ್ಬೋದು, ಮುಖ್ಯ ಆಗಿರ್ಬೋದು, ಅದರ ನಂತರ ಇನ್ನುಳಿದ ಆಯುಕ್ತರಾಗಿರ್ಬೋದು, ಅವ್ರನ್ನ ಈ ಮೂರು ಜನ ಕೂಡಿ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಹಿಂದಿನ ಒಂದು ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ನ ಡಿಸಿಷನ್ ಕೊಟ್ಟಿತ್ತು. ಅದು ಆ ಹಿನ್ನೆಲೆಯಲ್ಲಿ ಏನಾಗಿದೆಪ್ಪ ಅಂದರೆ ಕೇಂದ್ರ ಸರ್ಕಾರ ಎಚ್ಚರಗೊಂಡು ಈಗೇನು ಮಾಡಲಿಕ್ಕತ್ತದಪ್ಪ ಅಂದ್ರೆ ಒಂದು ಬಿಲ್ಲನ್ನು ತರಲಿಕ್ಕೆ ಹೊರಟದ, ಮಸೂದೆಯನ್ನು ಮಾಡಲಿಕ್ಕೆ ಹೊರಟದ, ಮಸೂದೆಯನ್ನು ತಯಾರು ಮಾಡೋದು, ಬಿಲ್ ತಯಾರು ಮಾಡೋದು ಏನಪ್ಪ ಅಂತಂದ್ರೆ ಇದರಲ್ಲಿ ಈ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಿಸುವ ಮುಂದೆ ಮುಖ್ಯವಾಗಿ ಅದರ ಈ ಕಮಿಷನ್ ನೇಮಿಸೋ ಮುಂದೆ ಇನ್ನುಳಿದ ಕಮಿಷನ್ ನೇಮಿಸೋ ಮುಂದೆ ಇದರಲ್ಲಿ ಈ ಬಾಡಿಯಲ್ಲಿ ಈ ನಮ್ಮ ಚೀಫ್ ಜಸ್ಟಿಸ್ ಅಂದರೆ ನ್ಯಾಯಾಂಗದ ಮುಖ್ಯಸ್ಥ ಇದು ಬರೋದು ಬೇಡ ಅನ್ನುವಂಥದ್ದು. ಯಾಕಿದು ಯಾಕಪ್ಪ ಅಂತಂದ್ರೆ ನ್ಯಾಯಾಂಗ ಅನ್ನುವಂಥದ್ದು ಈ ಒಂದು ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗದಲ್ಲಿ ಆಗಿರ್ಬೋದು, ಅಥವಾ ಶಾಸಕಾಂಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಆಗಿರ್ಬೋದು, ಇವುಗಳ ನಡುವೆ ಏನಾದರೂ ತೊಂದರೆಗಳು ತಕರಾರುಗಳು ಮತ್ತೇನೋ ಬಂದರೆ ಅದನ್ನು ಏನಪ್ಪ ಬಗೆಹರಿಸುವಂಥ ಒಂದು ಅಧಿಕಾರ ಪಡೆದದ್ದು ಯಾವುದಪ್ಪ ಅಂತಂದ್ರೆ ನ್ಯಾಯಾಂಗ.
ಯಾಕಂದ್ರೆ ಅದು ಯಾರಿಗೂ ಸಂಬಂಧಿಸಿದ್ದಲ್ಲ, ವಿರೋಧ ಪಕ್ಷಕ್ಕೂ ಸಂಬಂಧಿಸಿದ್ದಲ್ಲ, ಆಡಳಿತದ ಪಕ್ಷಕ್ಕೂ ಸಂಬಂಧಿಸಿದ್ದಲ್ಲ. ಅದು ಸ್ವತಂತ್ರವಾಗಿ ತನ್ನ ನಿರ್ಣಯಗಳನ್ನು ನೀಡುವಂಥ ದೃಷ್ಟಿ ಇಟ್ಟುಕೊಂಡು ನಮ್ಮ ಅಂಬೇಡ್ಕರ್ ಅವರು ಆ ನ್ಯಾಯಾಂಗಕ್ಕೆ ಪೂರ್ಣ ಪ್ರಮಾಣದವಾಗಿ ಸಂವಿಧಾನ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಅಲ್ಲಿ ತಿಕ್ಕಾಟಗಳನ್ನು ಬಗೆಹರಿಸುವಂಥದ್ದನ್ನು ಇವೆಲ್ಲವೂ ಅದು ಕೊಟ್ಟುಬಿಟ್ಟದ. ಯಾರಿಗೆ? ಈ ಒಂದು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಅಥವಾ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇವ್ರಿಗೆ ಕೊಟ್ಟದ್ದು. ಯಾಕೆಂದರೆ ಸಂವಿಧಾನ ಡಿಸ್ಕಷನ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಮೊನ್ನೆ 5 ಜಡ್ಜಸ್ ಅಥವಾ 5 ಮಂದಿ ಜಸ್ಟಿಸ್ಗಳು ಕೊಡ್ಕೊಂಡು ಈ ನಿರ್ಧಾರ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಆಗಬೇಕು ಅಂತೇಳಿ ನಿರ್ಣಯಕ್ಕೆ ಕೊಟ್ಟಿದ್ದಾರೆ ಅದನ್ನು. ಆದರೆ ಈ ನಡುವೆ ಏನಾಗಿಬಿಟ್ಟಿದ್ದಪ್ಪ ಅಂತಂದರೆ ನೀವು ನೋಡಿದಿರಿ, ಗಮನಿಸಿದಿರಿ, ಒಂದನೇದಾಗಿ 370 ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದಲ್ಲೇ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಿ ಅಲ್ಲೇ ಲೆಜಿಸ್ಲೇಚರ್ದ ಹಕ್ಕನ್ನು ಮೊಟಕುಗೊಳಿಸಿ ತಾನಲ್ಲೇ ಏನಪ್ಪ ಅಂದರೆ ಆ ರಾಜ್ಯವನ್ನು ಒಡೆದ ಕೇಂದ್ರಾಡಳಿತ ಮಾಡಿ ಆ ಕೇಂದ್ರಾಡಳಿತ ತಮ್ಮ ಕೈಯಾಗಿ ತೊಗೊಂಡು ಅದರಲ್ಲಿ ನಾವು ಟೆರರಿಸಮ್ ಬಂದ್ ಮಾಡ್ತೀವಿ, 370 ತೆಗೆದು ಹಾಕಿಬಿಡ್ತೀವಿ, ಅದನ್ನು ಸಹಜವಾಗಿ ಶಾಂತಿ ನೆಲೆಸದ ಮಾಡ್ತದೆ ಅಂತ ಏನೋ ಪ್ರಯತ್ನ ಮಾಡಿದರು. ಅದಕ್ಕೆ ಇಡೀ ದೇಶದ ಜನರು ಒಪ್ಪಿಗೆ ಕೊಟ್ಟರು. ಆ ಸಂದರ್ಭದಲ್ಲೇ ನಂತರದಲ್ಲಿ ಇನ್ನೊಂದು ಬಂತು, ನಿಮಗೆ ಗೊತ್ತದೆ, ದೆಹಲಿಯ ಒಂದು ಏನು ಕೇಂದ್ರಾಡಳಿತ ಇತ್ತು ನಮ್ಮದ ಕೇಜ್ರಿವಾಲ್ರದ್ದು, ಅದರಲ್ಲಿ ಸಹಿತ ಏನು ಬಂತು ಒಂದು ಸಹಜವಾಗಿ ನ್ಯಾಯಾಂಗದಲ್ಲಿ ಚರ್ಚೆ ಬಂದಾಗ, ಇಲ್ಲ ಶಾಸಕಾಂಗಕ್ಕೆ ಏನದ ಆ ಒಂದು ಯಾವುದೇ ಕಾನೂನನ್ನು ಮಾಡುವಂಥ ಹಕ್ಕದ, ಅದಕ್ಕೆ ಸಂಸತ್ತಿದ್ದ ಕಾನೂನು ಮಾಡ್ಬೋದು ಅಂತೇಳಿ ಒಂದೇನೋ ಒಂದು ಸ್ಟೇಟ್ಮೆಂಟ್ ಬಂತು ಅಥವಾ ಅವ್ರದೊಂದು ನಿರ್ಣಯ ಬಂತು. ಅದನ್ನು ಕೇಳಿದಂಥ ಕೇಂದ್ರ ಸರ್ಕಾರ ಅಲರ್ಟ್ ಆಗಿ ಆ ಒಂದು ದೆಹಲಿಯ ಹಕ್ಕನ್ನು ಇವತ್ತೇನು ಮಾಡಿಬಿಟ್ರಪ್ಪ ಅಂತ ದೆಹಲಿಯಲ್ಲೇ ಅದು ಕಾನೂನು ತಂದು, ಯಾಕೆ ಮೆಜಾರಿಟಿದ ಅವರನ್ನೇ ಲೋಕಸಭೆಯಲ್ಲೂ ಅದು ಮತ್ತು ರಾಜ್ಯಸಭೆಯಲ್ಲೂ ಕೆಲವೊಂದು ಪಕ್ಷಗಳು ಅವ್ರ ಪರ ಮಾಡಿಕೊಂಡು ಆ ಒಂದು ಕಾನೂನು ಮಾಡಿಬಿಟ್ರಲ್ಲಿ ಏನಂತಂದರೆ ಅಲ್ಲಿ ಆಡಳಿತವನ್ನು 3 ಜನರಲ್ಲಿ ಮಾಡಿಕೊಂಡು, ಒಂದು LG ಅದು ಕೇಂದ್ರ ಸರ್ಕಾರದೊಬ್ಬರು, ಒಂದು ಅಧಿಕಾರಶಾಹಿ, ಮತ್ತು ಜೊತೆ ಅಲ್ಲಿ ಮುಖ್ಯಮಂತ್ರಿ. ಸಹಜವಾಗಿ ಎರಡು ಕಡೆ ಆಗ್ತದೆ ಅವ್ರದ್ದಪ್ಪ ಅಲ್ಲಿ ಏನಪ್ಪ ಈ ಒಂದು ಆಡಳಿತಾತ್ಮಕ ಯಾವುದೇ ಒಂದು ಸಮಸ್ಯೆಗಳು ಬರಲಿ ಅಥವಾ ಯಾವುದೇ ನೇಮಕ ಬರಲಿ ಎಲ್ಲದರಲ್ಲೇ ಈ ಒಂದು ರೂಲ್ಸ್ ಫಾಲೋ ಮಾಡಿಕೊಂಡು ಅಲ್ಲಿ LG ಹೆಚ್ಚಪ್ಪ, LG ಅವ್ರ ಫೈನ್ ಅಲ್ಲ, ಅಲ್ಲಿ ಜನರಿಂದ ಆಯ್ಕೆ ಆದಂಥ ಕೇಜ್ರಿವಾಲ್ರಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಗೆ ಅವರನ್ನು ಅಲ್ಲಿ ಪೂರ್ತಿಯಾಗಿ ಹದ್ದು ಬಸ್ಸಲ್ಲಿ ಇಡುವಂಥದ್ದು ಅಥವಾ ಅವ್ರ ಅಧಿಕಾರ ಕಸ್ಕೊಳ್ಳುವಂಥ ಕೆಲಸ ಆಗಿಬಿಟ್ಟಿದೆ. ಇದೊಂದು ದೊಡ್ಡ ಅಪಾಯ ಏನಾಗಿಬಿಟ್ಟಿದ್ದಪ್ಪ ಅಂತಂದ್ರೆ ಜನರಿಂದ ಆಯ್ಕೆ ಆದಂಥ ಒಬ್ಬ ಮುಖ್ಯಮಂತ್ರಿಗೆ ಅಥವಾ ಒಂದು ಆ ಪಾರ್ಟಿಗೆ ಅಧಿಕಾರ ನಡೆಸುವಂಥ ಶಕ್ತಿನೇ ಇಲ್ಲದಂಥ ಪ್ರಸಂಗ ಬಂತು. ಯಾಕಂದರೆ ಅಲ್ಲಿ ಅಧಿಕಾರ ಶಾಹಿ ಮೇಲೆ ಕಂಟ್ರೋಲ್ ಇಲ್ಲ, ಆಡಳಿತ ಮಾಡಬೇಕಂತ ತನಗೆ ಬೇಕಾದಂಥ ಆಡಳಿತ ಮಾಡುವಂಥ ಸಾಹಿತಿಗಳಿಲ್ಲ, ಜನರು ಏನು ಯಾವ ದೃಷ್ಟಿ ಇಟ್ಟುಕೊಂಡು ಅವ್ರನ್ನ ಆರಿಸಿರ್ತಾರೆ ಆ ಕೆಲಸ ಮಾಡುವಂಥ ಪರಿಸ್ಥಿತಿ ಅಲ್ಲಿಲ್ಲ. ಯಾವುದಕ್ಕಾದ್ರೂ ಸಹಿತ LG ಅವ್ರ ಕಡೆ ನೋಡುವಂಥ ಅಧಿಕಾರ ಶಾಹಿ ಕಡೆ ನೋಡುವಂಥ ಒಂದು ಪ್ರಸಂಗವನ್ನು ಅಲ್ಲಿ ಕೇಂದ್ರ ಸರ್ಕಾರ ನಿರ್ಮಿಸಿಬಿಡ್ತು. ಇದು ಕಾರಣ ಏನಪ್ಪ ಅಂತ ಹೇಳ್ತಾರೆ, ಶಾ ಅವರು ತಮ್ಮ ಒಂದು ರಾಜ್ಯಸಭಾದಲ್ಲೇ ಮತ್ತು ಲೋಕಸಭೆಯಲ್ಲಿ ಏನು ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲ ಅಲ್ಲ ದೆಹಲಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿತ್ತು, ಅಧಿಕಾರ ಶಾಹಿಗಳು ತಮಗೆ ಬೇಕಾದಂತ ತಗೊಳ್ಳಿಕ್ಕೆ ಹಚ್ಚಿದ್ರು, ತಮ್ಮ ಮೇಲಿದ್ದಂಥ ಆರೋಪಗಳನ್ನು ಅವ್ರು ತೆಗೆದುಹಾಕೋ ಸಲುವಾಗಿ ಹೊಸ ಅಧಿಕಾರಿಗಳು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ನಾವು ಅಲ್ಲಿ ಅನಿವಾರ್ಯವಾಗಿ ಆಗಿಬಿಟ್ಟಿದ್ದಪ್ಪ ಅಂದ್ರೆ ಕೇಂದ್ರದ ಹಿಡಿದ ತರಮಲ್ಲಿ ಇರಬೇಕಂತೇಳೆ, ಯಾಕೆ ಸೂಕ್ಷ್ಮವಾಗಿದ ಈ ಒಂದು ದೆಹಲಿ ಇದ್ದಿದ್ದು ಅದಕ್ಕೆ ನಾವು ಅದನ್ನು ಕಸ್ಕೊಳ್ತಾ ಇದ್ದೀವಿ ಒಂದು ಕಾರಣ ಹೇಳಿ ಭ್ರಷ್ಟಾಚಾರದ ಮೇಲೆ ಹಾಕಿ ಅದನ್ನು ಒಂದೇನೋ ಆ ಒಂದು ಸುರುಗಿ ಸುತ್ತಿ ಅಂತೀವಿ ನಾವು, ಅದನ್ನು ಮಾಡಿ ಧೈರ್ಯ ಆಡಳಿತ ನಮ್ಗೆ ಹಾಕೊಂಡ್ಬಿಟ್ರು. ಯಾಕಂದರೆ ನಿಮಗೆ ಗೊತ್ತದೆ ಅಲ್ಲೇ ದೆಹಲಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಗೆಲ್ಲೋ ಸಾಧ್ಯಗಳೆಲ್ಲ ಹಾಕಿ BJP ಇದ್ದಿದ್ದು ಅಂದರೆ ತಾನು ಎಲ್ಲಿ ಗೆಲ್ಲಕ್ಕೆ ಸಾಧ್ಯಲ್ಲನೋ ಅಲ್ಲೆಲ್ಲ ಈ ಪ್ರಯೋಗ ಮಾಡುವಂಥ ಒಂದು ಏನಪ್ಪ ಅಂತಂದರೆ ಹೆಜ್ಜೆಯನ್ನು ಇಟ್ಟಿತು. ಇದರಿಂದ ಏನಾಗಿಬಿಡುತ್ತಪ್ಪ ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ಸಣ್ಣ ರಾಜ್ಯ ಆಗಿರ್ಬೋದು, ಏನಾಗಿರ್ಬೋದು, ಇಲ್ಲಪ್ಪ ಬರಬರು ಮಾಡಿದಾರಪ್ಪ ಅವರು ಅವ್ರ ಕೈಯಲ್ಲಿ ಅಧಿಕಾರ ತೊಗೊಂಡಿದ್ರು ಅಂತ ನಾವು ಅನ್ಬೋದೇನೋ. ಆದರೆ ನಿಧಾನಕ್ಕೆ ಯಾವ್ಯಾವ ರಾಜ್ಯಗಳಲ್ಲಿ ಏನಪ್ಪ ಅಂದರೆ ತಮ್ಮ ಅಧಿಕಾರ ಅಥವಾ ಆಡಳಿತ ಬರೋದಿಲ್ಲ ಅಲ್ಲೆಲ್ಲ ಇಂಥ ಮಾಡೋದು ಸಾಧ್ಯತೆಗಳಿದ್ದಾವಂತ. ಯಾಕಂದರೆ ಇಂದಿರಾ ಗಾಂಧೀಜಿ ಅವರು 356 ಅಡಿಯಲ್ಲೇ ಅಲ್ಲಿ ತುರ್ತು ಪರಿಸ್ಥಿತಿನ ಹೇರೆ ಅವ್ರು ತೊಗೊಳ್ತಾ ಇದ್ರು. ಅಲ್ಲೊಂದು ಲಿಮಿಟೇಷನ್ ಇತ್ತು, ಒಂದು ಕೆಲವೊಂದು ದಿವಸ 6 ಒಂದು ವರ್ಷದಲ್ಲಿ ಅದು ಹೋಗಿ ಮತ್ತೆ ಆಡಳಿತ ಅಂದ್ರೆ ಚುನಾವಣೆ ಆಗ ಬರುವಂಥ ಸಾಧ್ಯತೆಗಳಿದ್ವು ಅಲ್ಲ. ಹೀಗಾಗಿ ಅದನ್ನು ಒಪ್ಕೊಂಡಿದ್ರು, ಅದು ಒಂದು ಡಿಕ್ಟೇಟರ್ ಅದೇ ತಪ್ಪಂದ್ರೆ ಅದು ಒಪ್ಪಂದ ವಿಷಯನೂ ಅಲ್ಲ. ಆದರೆ ಅದನ್ನು ಏನು ಬಿಡಪ್ಪ, ಕೊನೆಗಾದರೂ ಇಲೆಕ್ಷನ್ ಆಗ್ತದೆ ಅಂತೇಳಿ ಅದು ಇಲ್ಲೇ ಆ ಪ್ರಸಂಗ ಇಲ್ಲದಂಥ ಪ್ರಸಂಗ ಬಂದ್ಬಿಟ್ಟದಂತೇಳಿ ಚುನಾವಣೆ ಆಗೋ ಸಾಧ್ಯತೆಗಳು ಇಲ್ಲ ಅನ್ನೋದು ಸಹ ಅರ್ಥ ಸ್ಪಷ್ಟ. ಯಾಕಂದರೆ ಇವರು ಯಾವಾಗ ಕಾರಣ ಮಾಡಿಬಿಟ್ರು ಅಲ್ಲಿ ಯಾವಾಗ ಬಂದರು, ಯಾವ ಸರ್ಕಾರ ಬಂದರು ಸಹ ಕೇಂದ್ರ ಸರ್ಕಾರದ LG ಅದ್ರ ಜೊತೆ ಅಧಿಕಾರ ಶಾಹಿ ಜೊತೆಗಾರಿ ಮುಖ್ಯಮಂತ್ರಿ ಹಿಂಗೆ ಪ್ರತಿಯೊಂದು ಸ್ಟೇಟಲ್ಲಿ ಮಾಡೋ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಅಪಾಯಕಾರಿ ಹೆಜ್ಜೆಗಳದಾವ ಅಂತೇಳಿ ನಾವೆಲ್ಲ ಚರ್ಚೆನೂ ಮಾಡಿದ್ವಿ ಹಿಂದಿನ ಎಪಿಸೋಡ್ಗಳಲ್ಲಿ. ಈಗ ಅದು ಮುಂದೆ ಇಲ್ಲಿ ಬಂದು ಸತ್ತದೆ ಏನಪ್ಪ ಅಂದರೆ ಈ ಮುಖ್ಯವಾಗಿ ಚುನಾವಣೆ ಈ ದೇಶದ ನಾ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ಅದು ಮೂಗದು ಉಸಿರೋದು ಅದನ್ನು ತನಗೆ ಹಿಡಿತಕ್ಕೆ ತೊಗೋಬೇಕು ಅನ್ನೋದು ಕಾರಣಕ್ಕಾಗಿ ಇವತ್ತು ಮತ್ತೊಂದು ಬಿಲ್ಲನ್ನು ಬಿಡ್ತಾ ಇದ್ದಾರೆ. ಯಾಕಂದರೆ ಒಂದು ಸಂಸತ್ತಿಗೆ ನಾವು ಶಾಸನ ಮಾಡುವಂಥ ಅಧಿಕಾರದ ನಾವು ಮಾಡ್ತೀವಿ, ನಾವು ಬೇಕಾದಂಗೆ ಮಾಡ್ತೀವಿ ಅನ್ನುವಂಗೆ ಒಂದು ಧಾಷ್ಟದಿಂದ ಈ ಒಂದು CJI ಸಜೆಷನ್ಸ್ ತೆಗೆದಾಕಿ ನಮಗೆ ನೀವು ಬೇಡಪ್ಪ ನ್ಯಾಯಾಂಗದವ್ರು ಯಾರು ಹೇಳಿ ನಮ್ಮಲ್ಲಿ ಅಂತೇಳಿ ಒಂದು ಹೊಸ ಬಿಲ್ ತಂದ. ಅದರಲ್ಲೇ ಪ್ರಧಾನಿಯೊಬ್ಬರು
ಜೊತೆಗೆ ವಿರೋಧ ಪಕ್ಷದವರೊಬ್ಬರು, ಆನಂತರ ತಮ್ಮ ಕ್ಯಾಬಿನೆಟ್ದಲ್ಲಿ ಒಬ್ಬ ಮಿನಿಸ್ಟರ್. ಸಹಜವಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಆದಾಗ ಪ್ರಧಾನಿ ವಿರುದ್ಧವಾಗಿ ಏನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ತಮಗೆ ಬೇಕಾದಂಥ ಒಬ್ಬ ಚೀಫ್ ಕಮಿಷನರ್ನ, ಎಲೆಕ್ಷನ್ ಕಮಿಷನರ್ ನೇಮಿಸಲು ಸಾಧ್ಯಗೊಳಿದ್ದಾವೆ. ತಮಗೆ ಬೇಕಾದ ಕಮಿಷನರ್ಗಳು ನೇಮಿಸುವಂಥ ಸಾಧ್ಯಗೊಳಿದ್ದಾವೆ, ಸಾಧ್ಯ ಆಗ ಇದ್ದಾವೆ, ನಿಶ್ಚಿತವಾಗಿದ್ದಾವೆ. ಈಗಾಗಲೇ EVM ಬಗ್ಗೆ ಆರೋಪಗಳಿದ್ದಾವೆ, ಮತ್ತೊಳದ ಬಗ್ಗೆ ಆರೋಪ ಇದಾವೆ, ಮತ್ತು ಈಗಾಗಲೇ ಈ ಚುನಾವಣೆಗಳಲ್ಲಿ ಅನೇಕ ಮಾತು ಪ್ರಾಕ್ಟೀಸಸ್ ಆಗ್ತಾವೆ ನೋಡ್ತಾ ಇದ್ವಿ ನಾವು. ರೊಕ್ಕ ಹಂಚೋದು, ಮಾಡೋದು, ಸೆರೆ ಹಂಚೋದು, ಮತ್ತೆ ಇನ್ನೆಲ್ಲ ಮಾಡೋದು ಮಾಡಿ ಅಧಿಕಾರ ಹಿಡಿಯುವಂಥ ಎಲ್ಲ ಗದ್ದಲಗಳು ನೋಡ್ತಾ ಇದ್ವಿ. ಏನೋ ಮಹನೀಯರೊಬ್ಬರು TN ಶೇಷನ್ ಅಂತವ್ರೊಬ್ಬರು ಬಂದು ಹೋದ್ರು ನಮ್ಮಲ್ಲಿ, ಅವರು ಎಲೆಕ್ಷನ್ ಕಮಿಷನರ್ ಇದ್ದಾಗ ಅದಕ್ಕೆ ಸಾಕಷ್ಟು ಸುಧಾರಣೆಗಳು ತೊಗೊಂಬಂದರು. ಎಲೆಕ್ಷನ್ ಕಮಿಷನ್ಗೆ ಒಂದು ಸ್ವತಂತ್ರವಾದಪ್ಪ ಸಂಸ್ಥೆ ಅನ್ನೋದನ್ನು ತೋರಿಸ್ಕೊಟ್ಟು ಹೋದ್ರು ಅವರು. ಆದರೆ ಅದರ ನಂತರದಲ್ಲಿ ಇದೆಲ್ಲ ಇವತ್ತು ಬಂದು ಇವತ್ತಂತೂ ಈ ನಮ್ಮ ಮೋದಿಜಿಯವ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಇದೊಂದು ಡೆಮಾಕ್ರಸಿಯನ್ನು ಏನು ಅಲ್ಲಗಳಿಕ್ಕೆ ಮತ್ತೇನು ಮಾಡಲಿಕ್ಕೆ. ಆದರೆ ಈ ಹೆಜ್ಜೆ ಇಟ್ಟಿದ್ದು ಮಾತ್ರ ನಿಶ್ಚಿತವಾಗಿಯೂ ಒಂದು ಅಪಾಯಕಾರಿ ಹೆಜ್ಜೆ. ಮತ್ತು ಈ ದೇಶದ ಇನ್ನೊಂದು ಏನಪ್ಪ ಹೇಳ್ಬೋದು, ಇದಕ್ಕಂದ್ರೆ ಡೈರೆಕ್ಟಾಗಿ ಇವತ್ತು ನಾವು ಏನು ಹೇಳ್ತಿದ್ವಿ ಇಲ್ಲಿವರೆಗೆ, ಇನ್ಡೈರೆಕ್ಟಾಗಿ ನಮ್ಮಲ್ಲಿ ತಾನಾಶಾಹಿ ಅಂದರೆ ಡಿಕ್ಟೇಟರ್ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ವಿ, ನಿರಂಕುಶವಾದಿ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ವಿ. ಡೈರೆಕ್ಟಾಗಿ ಯಾಕಂತಂದ್ರೆ ಎಲೆಕ್ಷನ್ ಕಮಿಷನ್ದೊಳಗೆ ಕಮಿಷನರ್ ಇದ್ದಂಥವ್ರು ಪ್ರಧಾನಿ ಮತ್ತು ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಆಯ್ಕೆ ಮಾಡಿದರೆ ಮತ್ತು ಅವ್ರಿಗೆ ಬದ್ದಾಗಿರ್ತಾರೆ ಅವರು. ಅವ್ರು ಹೇಳಿದಂಥ ಕೆಲಸಗಳು ಮಾಡ್ತಾ ಹೋಗ್ತಾರೆ, ಅವ್ರಿಗೆ ವಿರೋಧದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಸಂಗ ಬರಬಾರ್ದಂತೇಳಿ ಸಂವಿಧಾನದಡಿಯಲ್ಲಿ ಸಪ್ರೇಟಾಗಿ ಬಾಡಿ ಮಾಡಿದ್ದರು ಅಂಬೇಡ್ಕರ್ ಅವರು. ಅದನ್ನು ಇವತ್ತು ಮುರಿದು ಹಾಕುವಂಥ ಒಂದು ಅಪಾಯಕಾರಿ ಬೆಳವಣಿಗೆ ಕಾಣಲಿಕ್ಕೆ. ಆಲ್ರೆಡಿ ಅದರ ಒಂದು ಸಂವಿಧಾನ ತಜ್ಞರು, ಈ ಒಂದು ನಮ್ಮ ಸಂಸತ್ತಿನ ತಜ್ಞರು ಈ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಶಾಂತ್ ಭೂಷಣ್ ಅಂತವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂತಂದರೆ ಇದು ಸಾಧ್ಯವಿಲ್ಲದ ಮಾತು, ಸಂಸತ್ತಿಗೆ ಇದು ಹಕ್ಕಿಲ್ಲ, ಸಂವಿಧಾನವನ್ನು ಬದಲು ಮಾಡುವ ಅದಕ್ಕೆ ಹಕ್ಕಿಲ್ಲ, ಕೇವಲ ಮೆಜಾರಿಟಿ ಮೇಲೆ ಏನೆಲ್ಲ ಬದಲು ಮಾಡೋದು ಅನ್ನೋದಿಲ್ಲ, ಹಂಗೆ ಮಾಡಲಿಕ್ಕೆ ಬರಬಾರ್ದು ಅಂತೇಳಿ ಸಂವಿಧಾನ ಮೂರು ಸಂವಿಧಾನ ಪೆಟ್ಟು ಬೆಳೆದಂಗೆ ಅಂಬೇಡ್ಕರ್ ಅವರು ಬರೆದ್ರೆ ಅದು ಆಗುವುದಿಲ್ಲ, ನಾವು ಕೋರ್ಟ್ನಲ್ಲಿ ಸ್ಕ್ರ್ಯಾಚ್ ಮಾಡಿದ್ವಿ ಅಂತ ದೃಢವಾಗಿ ಹೇಳಿದ್ದಾರೆ. ಆ ಮಾತು ಬೇರೆ. ಆದರೆ ಈಗಾಗಲೇ ಅದೇ ಸುಪ್ರೀಂ ಕೋರ್ಟ್ನಲ್ಲಿ ಇದು ಏನಪ್ಪ ಸಂಸತ್ ದೋಡದು, ಅದಕ್ಕೆ ಶಾಸನ ಮಾಡುವಂಥ ಅಧಿಕಾರ ಅದಂತೇಳಿ ಅವ್ರಿಗೆ ಇದ್ದಂಥ ಸರ್ಕಾರಕ್ಕೆ ಒಂದು ಆನೆ ಫಲ ಕೊಟ್ಬಿಟ್ಟಿದ್ದಾರೆ. ಆ ಒಂದು ಬಲದಿಂದ ಇವತ್ತು ಇದಕ್ಕೂ ಕೈ ಹಾಕ್ತಾ ಇದ್ದಾರೆ. ಇದು ಒಂದು ವೇಳೆ ಆದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಅದ. ಮತ್ತು 2024 ಚುನಾವಣೆ ಗೆಲ್ಲು ಸುಲಭಿಲ್ಲ ವಿರೋಧಿಗಳಿಗೆ ಅನ್ನುವಂಥ ಮಾತು ಅಷ್ಟು ಸ್ಪಷ್ಟ ಆಗ್ತದೆ. ಆಲ್ರೆಡಿ ಇಂಡಿಯಾ ಅಂದರೆ ಹೊಸದಾಗಿ ಏನು ವಿರೋಧ ಪಕ್ಷ ಇದಾವೆ ಅದೆಲ್ಲರೂ ವಿರೋಧ ಮಾಡಿದ್ದಾರೆ. ಅದರಲ್ಲೂ ಕೇಜ್ರಿವಾಲ್ರಂತೂ ಇನ್ನೂ ಜೋರಾಗಿ ಖಂಡಿಸಿದರೆ ಇದು ತಪ್ಪಾಗ್ತದೆ, ಇದು ಅಪರಾಧಿ ಹೆಜ್ಜೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಕೇಜ್ರಿವಾಲ್ರಾಗಿರ್ಬೋದು, ಪ್ರಶಾಂತ್ ಭೂಷಣ್ರಾಗಿರ್ಬೋದು, ಇನ್ನುಳಿದವರು ಅದ್ರ ಬಗ್ಗೆ ಟೀಕೆಯನ್ನು ಸಾಕಷ್ಟು ಮಾಡಿದ್ದಾರೆ. ಇದು ತಪ್ಪದ, ಇದು ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂತ. ಇದು ಮಾಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇದು ಒಂದು ಅಪಾಯಕಾರಿ ಬೆಳವಣಿಗೆ ಆಗ್ತದೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅಂದರೆ ಈಗ ನಾವು ಏನಪ್ಪ ಅಂತಂದ್ರೆ ಈ ವಿಷಯದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ಈಗ ಆದಂಥ ಈ ಏನು ಕೇಂದ್ರ ಸರ್ಕಾರ ಮಂಡಿಸಿದಂಥ ಈ ಹೊಸ ಮಸೂದೆಯಲ್ಲಿ ಇಂಡಿಯಾ ವಿರೋಧ ಮಾಡಿದ್ರೆ ಅದರಲ್ಲೂ ಕೇಜ್ರಿವಾಲ್ ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ, ಹೇಳಿದ್ದಾರೆ. ಅದರ ಕೇಜ್ರಿವಾಲ್ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ತನಗೆ ಇಷ್ಟವಾಗದಿದ್ದರೆ ಸರ್ಕಾರ ಅದನ್ನು ಬುಡಮೇಲು ಮಾಡುತ್ತದೆ, ಮುಕ್ತ ಚುನಾವಣೆ ಮೇಲೆ ಇದು ಪ್ರತಿಕೂಲ ಪರಿಣಾಮ ಬೀರಲಿದೆ ಅಂತ. ಈಗಾಗಲೇ ಕೇಂದ್ರ ಸರ್ಕಾರ ಇದ್ದಿದ್ದು ಅವರು ದೆಹಲಿ ಸರ್ಕಾರ ರೂಪಿಸ್ಕೊಂಡ್ರೆ ಪ್ರಜಾಪ್ರಭುತ್ವದ ಒಂದು ಬುಡವನ್ನು ಅಲ್ಲಾಡಿಸುವಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ದೆಹಲಿ ಜನರು ತಮಗೆ ಬೇಕಾದ ತಾವು ಆಯ್ಕೆ ಮಾಡಿದಂಥದ್ದವರು ಕೇಜ್ರಿವಾಲ್ರು, ಅವರು ಆಡಳಿತ ಮಾಡಿ ನಮ್ಮಲ್ಲಿ ಅಂತದ. ಈಗ ತಾವು ಅದರಲ್ಲಿ ಆಡಳಿತ ಮಾಡುವಂಥ ಹಕ್ಕನ್ನು ಇಂಡೈರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ತಮ್ಮ ಮೆಜಾರಿಟಿ ಮಾಡಿಕೊಂಡ ಮೂರು ಜನರಲ್ಲಿ ಇಬ್ಬರು ತಮ್ಮ ಒಬ್ಬರು ಎಲ್ಜಿ ಇನ್ನೊಬ್ಬರನ್ನ ಅಧಿಕಾರ ಸೇರಿ ಹಾಕ್ಕೊಂಡು ಕೇಜ್ರಿವಾಲ್ರ ನಿಶಕ್ತ ಆಗುವಂಥ ಹಲ್ಲು ಇಲ್ಲದ ಅವಾಗ ಮಾಡಿದವರು. ಇದನ್ನು ನಾಳೆ ಈ ಚುನಾವಣಾ ಆಯೋಗವನ್ನು ಹಿಂಗೆ ಮಾಡಿದರೆ ನಾಳೆ 2020 ಗೆಲ್ಲಕ್ಕೆ ಹೆಂಗೆ ಸಾಧ್ಯ ಇದೆ, ಅದು ಏನು ಬೇಕಂತಾಗೋ ಸಾಧ್ಯತೆಗಳಿದ್ದಾವೆ ಅಂತ. ಒಮ್ಮೆ ಇದು ಈ ಡಿಸ್ಟ್ರಾಯ್ ಆಗ್ತಾ ಹೊಂಟು ಅಥವಾ ಬೀಳ್ತಾ ಹೊಂಟು ನಾಶ ಆಗ್ತಾ ಹೊಂಟಿದಪ್ಪ ಅಂದರೆ ಮುಂದಿನ ದಿನದಲ್ಲಿ ಇದೇನಪ್ಪ ಅಂದರೆ ಭಾಳಷ್ಟು ಏನಂತಂದ್ರೆ ಈ ಒಂದು ನಮ್ಮ ಪ್ರಜಾಪ್ರಭುತ್ವ ಹೊಡೆತಾಕೊಳ್ಳುವುದರಲ್ಲಿ ಎರಡು ಮಾತೇ ಇಲ್ಲ, ಸಂಶಯ ಕೊಡೋ ಅವಶ್ಯಕತೆಯೂ ಇಲ್ಲ. ಇದು ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತು ನಾವು ಹೇಳಬೇಕಾಗಿದೆ. ಅದ್ರ ಜೊತೆಗೆ ಮಾಣಿಕಂ ಟ್ಯಾಗೋರ್ ಅನ್ನೋದು ಕಾಂಗ್ರೆಸ್ ಸಚಿವರು ಹೇಳ್ತಾರೆ, ಮಸೂದೆ ಮಂಡಿಸುವ ಮೂಲಕ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚುನಾವಣಾ ಆಯೋಗದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸಿದ್ದಾರೆ. ಬರೀ ಹಿಡಿತು ಸಾಧಿಸೋದು ಅಷ್ಟೇ ಅಲ್ಲ, ಮತ್ತು ನಿಮ್ಮೊಂದು ನಾವು ಒಂದು ಎಲ್ಲ ತಿಳ್ಕೋಬೇಕಾಗಿದೆ, ಈ ಪ್ರಜಾಪ್ರಭುತ್ವ ಜೀವಿ ವಿರೋಧನ ಪೂರ್ತಿಯಾಗಿ ಈ ಒಂದು ಚುನಾವಣಾ ಆಯೋಗದಲ್ಲಿ ಚುನಾವಣಾ ಆಯೋಗನೇ ಪೂರ್ತಿಯಾಗಿ ಪ್ರಧಾನಿಯವ್ರ ಕೈ ಹಾಕಿಕೊಂಡು ಹೋಯ್ತಪ್ಪ ಅಂದರೆ ಕೇಂದ್ರ ಸರ್ಕಾರದ ಇಟ್ಕೊಂಡಿತ್ತಪ್ಪ ಅಂದರೆ ತಮಗೆ ಬೇಕಾದಂಥ ಡಿಸಿಷನ್ಗಳನ್ನು ತೊಗೊಳ್ಳುವಂಥದ್ದು ಏನೋ ಬದಲಾವಣೆ ಮಾಡುವಂಥವ್ರು ನಾವು ನೋಡ್ತಾ ಇದ್ವಿ. ಇವತ್ತು ಎಷ್ಟೋ ಚುನಾವಣೆಗಳು, ಈ ಒಂದು ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಅಥವಾ ಕೆಲವೊಂದು ಸಮಯದಲ್ಲಿ ಈ ಒಂದು ಏನಪ್ಪ ಅಂತಂದರೆ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಕೆಲವು ದುಡ್ಡಿದ್ದಂಥ ಜನ ಆ ಚುನಾವಣೆಗಳನ್ನು ಹೈಜಾಕ್ ಮಾಡುವಂಥದ್ದು, ತಮಗೆ ಬೇಕಾಗಿ ತೊಗೊಂಡುವಂಥದ್ದು, EVM ಬದಲಾಯಿಸ್ಕೊಳ್ಳುವಂಥ ಆರೋಪಗಳನ್ನ ನಾವು ಮೇಲೆ ಕೇಳ್ತಾ ಇದ್ವಿ. ಇನ್ನು ಇದು ರಾಷ್ಟ್ರಮಟ್ಟದಲ್ಲಿ ಇದಾಗುವ ಸಾಧ್ಯತೆಗಳು ಭಾಳ ಇದ್ದಾವೆ ಅಂತಿದ್ರು.
ಇದರಿಂದಾಗಿ ಇವತ್ತು ನಾವೆಲ್ಲರೂ ಗಾಬರಿ ಬೀಳುವಂಥ ಪ್ರಸಂಗ ಅದ. ಈ ಹಿನ್ನೆಲೆಯಲ್ಲಿ ನಮಗೊಂದು ಧೈರ್ಯ ಏನಪ್ಪ ಅಂತಂದ್ರೆ, ಪ್ರಶಾಂತ್ ಭೂಷಣ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಈ ಮಸೂದೆಯು ಅಸಾಂವಿಧಾನಿಕ, ಇದು ಸಂವಿಧಾನಕ್ಕೆ ಬದ್ದಿಲ್ಲ, ಇದ್ರ ವಿರೋಧ ಇದೆ. ಯಾಕಪ್ಪ ಅಂತಂದ್ರೆ, ಕೇವಲ ಆಡಳಿತಾರೂಢ ಪಕ್ಷದ ಹೆಡ್ ಒಬ್ಬ ಇದನ್ನು ನೇಮಿಸುವಂಥ ಪ್ರಸಂಗ ಬಂದಾಗ ಅವ್ರಿಗೆ ವಿರೋಧ ಅಂತವ್ರು ಎಂದೂ ಅವ್ರ ಕಮಿಷನ್ ಮಾಡುವುದಿಲ್ಲ. ಅದಕ್ಕಾಗಿ ಇದನ್ನು ಸ್ವತಂತ್ರವಾಗಿ ಇಟ್ಟಿದ್ದಾರೆ. ಯಾವುದನ್ನು ಇಲೆಕ್ಷನ್ ಕಮಿಷನ್ನ, ಅದು ಭಾಳ ಮಹತ್ವದ ಈ ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೆ ಇಲ್ಲಿ ಅದು ನೇಮಿಸಿದ್ರೆ ಈ ಒಂದು ಹೊಸ ತಂದ ಈ ಒಂದು ನಮ್ಮ CJI ಅಂದರೆ ಯಾರಿಗೂ ಸಂಬಂಧಿಸಿದಂಥವ್ರು, ನಿನ್ನ ಸಂಬಂಧಿಸಿದ ವ್ಯಕ್ತಿಯನ್ನು, ಯಾಕೆ ನ್ಯಾಯಾಂಗದ ಹೆಡ್ ಇರುವುದರಿಂದಾಗಿ ಅವರು ಎರಡೂ ಪಕ್ಷಗಳು ಅಷ್ಟೇ, ಅವ್ರಿಗೆ ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತಾರೂಢ ಪಕ್ಷವಾಗಿರ್ಬೋದು, ಯಾವುದು ನ್ಯಾಯ ಅಂತ ಅನ್ನಿಸ್ತದೆ, ಯಾವುದು ಶಾಸಕಾಂಗ ಬದ್ಧದ, ಯಾವುದು ಕಾರ್ಯಾಂಗ ಬದ್ಧದ, ಯಾವುದು ಅದೇ ಕಾಲಕ್ಕೆ ನ್ಯಾಯಾಂಗಕ್ಕೆ ಬದ್ಧದ, ಅಥವಾ ಸಂವಿಧಾನಕ್ಕೆ ಬದ್ಧದ, ಅಂಥದಕ್ಕೆ ಅವಕಾಶ ಕೊಡುವಂಥ ಸಾಹಿತಿಗಳು ಇರೋದ್ರಿಂದಾಗೆ ಯಾವುದು ಯೋಗ್ಯತೆ ನಿರ್ಣಯ ಬರುವುದರಿಂದ ಅವ್ರನ್ನ ಈ ಒಂದು ಮೂರು ಜನರು, ಒಂದು ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ಪ್ರಧಾನಿ ಮತ್ತು ಈ ಒಂದು ಮುಖ್ಯ ನ್ಯಾಯಾಧೀಶರನ್ನು ಹಾಕುವಂಥದ್ದು ಏನೋ ಅವರು ಸಜೆಷನ್ ಇಟ್ಟಿದ್ದರು, ಅದನ್ನು ತರಬೇಕಂತ ಹೇಳಿದರು. ಅದನ್ನು ಇನ್ನು ಬರ್ತದಪ್ಪ ಅಂತ ತಿಳ್ಕೊಂಡು ಈ ಮೋದಿಯವರು, ಯಾಕಂದರೆ 2024 ಬಂದು ಚುನಾವಣೆ, ಅದು ಯಾವುದೋ ಪ್ರಸಂಗದಲ್ಲಿ ಇವತ್ತು ಅವ್ರು ವಿರೋಧವಾದಂಥ ವಾತಾವರಣ ಕಾರಣಕ್ಕಂಥದ್ದು ಇವತ್ತೆಲ್ಲ ಕಡೆ ಅದನ್ನು ಹೈಜಾಕ್ ಮಾಡ್ಕೊಳ್ಳುವಂಥ ಪ್ರಸಂಗ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಶಾಂತ್ ಭೂಷಣ್ ಅವ್ರ ಮಾತು ಭಾಳ ಮಹತ್ವತೆಯನ್ನು ಪಡೀತದೆ. ಯಾಕಂದರೆ ಸಂವಿಧಾನಕ್ಕೆ ಬದ್ಧದಂಥ ಯಾವುದೇ ಸಂಸ್ಥೆಯಲ್ಲಿ ಕೈ ಹಾಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಬಹುಮತದಿಂದಲ್ಲ ಇವತ್ತು ಅಧ್ಯಕ್ಷ ಪದ್ಧತಿ ತರ್ತೀವಿ, ಮತ್ತೇನೋ ತರ್ತೀವಿ, ಡಿಕ್ಟೇಟರ್ ತರ್ತೀವಿ ಅಂತೇಳಿ ನಾಳೆನೂ ಚುನಾವಣೆಯಾಗಿ ಮತ್ತು ಮೆಕ್ಸಿಮಮ್ಗೆ ಮತಗಳು ಬಂದರೆ ಅಥವಾ ಇವ್ರ ಸೀಟ್ಗಳು ಬಂದಪ್ಪ ಅಂದರೆ ಅದ ಒಂದು ನೆಲೆಯಲ್ಲಿ ನಾವು ಅಧ್ಯಕ್ಷ ಪದ್ಧತಿ ತರ್ತೀವಿ. ಮೂಲ ಹತ್ರ ಢಾಂಚ ನಾವು ಹತ್ರದ ಏನು ಸ್ಟ್ರಕ್ಚರ್ ಅದ, ಮೂಲಭೂತ ಅದೇನದ ಸಂವಿಧಾನದನ್ನು ನಾವು ತೆಗೆದಾಕ್ತೀವಿ ಅಂತ ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವರು. ಇದನ್ನು ಈಗಾಗಲೇ ನಾನು ರೆಫರ್ ಮಾಡಿದ್ದೀನಿ. ಅನೇಕರು ಈ BJP ಶಾಸಕರಾಗಿರ್ಬೋದು, MPಗಳಾಗಿರ್ಬೋದು, ಸ್ವತಃ ಅನೇಕ ಕಡೆ ಈ ಒಂದು ಬದಲಾವಣೆ ಮಾಡೇ ಮಾಡಿದ್ವಿ, ಸಂವಿಧಾನ ತಿದ್ದುತ್ತೀವಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇದಕ್ಕೆ ಅವಕಾಶ ಸಿಕ್ತಪ್ಪ ಅಂದರೆ ತಿದ್ದುದರಲ್ಲಿ ಎರಡು ಮಾತೇ ಇಲ್ಲ, ಸಂವಿಧಾನ ಬದಲು ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೂ ನಾವು ಪ್ರಶಾಂತ್ ಭೂಷಣ್ರಂಥ ಕೆಲವೊಂದು ಮಾತುಗಳನ್ನು ಆಲಿಸಬೇಕಾಗಿದೆ. ಇವತ್ತು ಈ ಮಸೂದೆಯು ಅಸಂವಿಧಾನಿಕ, ಸಂಸತ್ತು ಇದನ್ನು ಅಂಗೀಕರಿಸಿದರು ಅಂದರೆ, ಸಪೋಸ್ ಇದನ್ನು ನಮ್ಮ ಸಂಸತ್ ಅಂಗೀಕಾರ ಮಾಡಿದರೆ, ಈ ಬ್ಯಾಳಪ್ಪ ನಮಗೆ ಮುಖ್ಯ ನ್ಯಾಯಾಧೀಶ, ನಾವು ಎರಡು, ಅವ್ರು ವಿರೋಧ ಪಕ್ಷ ಒಬ್ಬರು, ಮೂರು ಮಂದಿ ನಾವು ಮಾಡ್ಕೋತೀವಿ ಅಂದರೂ ಸಹಿತ ಅದನ್ನು ಸ್ಕ್ರ್ಯಾಚ್ ಮಾಡುವಂಥ ಹಕ್ಕು ಸುಪ್ರೀಂ ಕೋರ್ಟ್ಗೆ ಅದ, ಅದು ರದ್ದು ಮಾಡುವಂಥ ಹಕ್ಕು ಸುಪ್ರೀಂ ಕೋರ್ಟ್ಗೆ ಅದ ಅಂತನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಒಂದು ಭರವಸೆಯ ಕಿರಣ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಇದು ಎಷ್ಟರ ಮಟ್ಟಿಗೆ ನಿಲ್ತದೆ ಸ್ಟ್ಯಾಂಡ್ ಆಗ್ತದೆ ಅನ್ನೋ ಸಹಿತ ಅಷ್ಟ ಹೇಳೋದು ಕಷ್ಟ ಅದ. ಅದೇನೋ ಆಗಲಿ, ಈಗ ಎಲ್ಲರೂ ಈ ದೇಶದ ಪ್ರಜ್ಞಾವಂತರು, ಅದರಲ್ಲೂ ಇಂಡಿಯಾ ವಿರೋಧ ಪಕ್ಷ ಆಗ್ಯದ ಇವತ್ತು ವಿರೋಧ ಪಕ್ಷಗಳ ಕೂಟ, ಅದು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅದನ್ನು ಆದಷ್ಟು ಈಗಿನ ಅದು ಸುಪ್ರೀಂ ಕೋರ್ಟಿನ ಅಡಿಯಲ್ಲಿ ತೊಗೊಂಡು ಆ ಒಂದು ಬಿಲ್ ತರ್ತಾ ಇದ್ದಾರೆ, ಅದನ್ನು ತಡೆಯುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಅದನ್ನು ಅದರಲ್ಲಿ ಬೇರೆ ಆದಿಲ್ಲ, ಇಲ್ಲಾದ್ರೆ ನಾವು ನೀವೆಲ್ಲ ಈ ಒಂದು ಪ್ರಜಾಪ್ರಭುತ್ವ ಊಟ ಮಾಡಿದ್ದೀವಿ, ತಿಂತಾ ಇದ್ದೀವಿ, ಅದ್ರ ಉಸಿರಾಡ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ, ಅದು ಹೋಗುವ ಸಾಧ್ಯತೆಗಳು ಭಾಳ ಇದ್ದಾವೆ. ನಮ್ಮದು ಒಂದು ಪಾಕಿಸ್ತಾನದಂಥದ್ದು, ಇನ್ನೊಂದು ನೆರೆ ಯಾವುದೋ ಒಂದು ರಾಷ್ಟ್ರದಂಥದ್ದು ಅಥವಾ ಒಂದು ಆಫ್ರಿಕಾ ಖಂಡದ ರಾಷ್ಟ್ರಗಳಂಥ ಪ್ರಸಂಗ ಬರಬಹುದು ಅಂತ ಅನ್ನಿಸ್ತದೆ. ಯಾಕಂತಂದರೆ ಚುನಾವಣೆ ಇದು ಈ ಒಂದು ಪ್ರಜಾಪ್ರಭುತ್ವದ ಏನಪ್ಪ ಅಂತಂದ್ರೆ ಮೇನ್ ಅಂಗ. ಮೇನ್ ಅಂದರೂ ಅಡ್ಡಿ ಅಲ್ಲ, ಅದೇ ಅಂದರೂ ಅಡ್ಡಿ ಇಲ್ಲ, ಮೇನ್ ಅಡುಗೆ ಮುಖ್ಯ ಅದಪ್ಪ, ಅದು ಬಿಟ್ಟು ಮತ್ತೊಂದಿಲ್ಲ. ಅಲ್ಲಿ ಆದಷ್ಟು ಒಂದು ಏನಪ್ಪ ಅಂತಂದ್ರೆ ಯಾವುದೇ ಜನರ, ಇವತ್ತು ಪ್ರಧಾನಿ ಇರ್ಬೋದು ಮತ್ತು ವಿರೋಧ ಪಕ್ಷ ಇರ್ಬೋದು, ಯಾರದ್ದು ಹಸ್ತಕ್ಷೇಪ ಆಗಲಾರದ ಒಂದು ನ್ಯಾಯಪರವಾಗಿ ಸ್ವತಂತ್ರವಾಗಿ ಚುನಾವಣೆ ಆಗುವಂಥ ಒಂದು ನಡೆಯುವಂಥ ಪ್ರಸಂಗಗಳು ಬರಬೇಕು. ಅದಕ್ಕೆ ಅದರಲ್ಲಿ ನ್ಯಾಯಾಂಗದಿಂದ ಅಥವಾ ನಮ್ಮ ಒಂದು ಈ ಒಂದು ನ್ಯಾಯಾಂಗ ಅಥವಾ ಈ ನ್ಯಾಯಾಲಯಗಳಿಂದ ಅಥವಾ ಜಡ್ಜಸ್ಗಳಿಂದ ಒಬ್ಬರು ಅಲ್ಲಿ ಅದರ ಎಂಟ್ರಿ ಆಗಲೇಬೇಕು. CJI ಅವರು ಅದರ ಇರಬೇಕು, ಜೊತೆಗೆ ವಿರೋಧ ಪಕ್ಷ ಮತ್ತು ಪ್ರಧಾನಿಯವರು, ಇವ್ರು ಮೂರರಲ್ಲಿ ಅಂದರೆ ತಮಗೆ ಬೇಡ ಅಂತ ವಿಷಯವನ್ನು ಮತ್ತೆ ಇನ್ನೊಂದು ನಾವು ತಿಳ್ಕೊಬೇಕು. ಯಾವಾಗಲೂ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತ ನೇಮಿಸುವಲ್ಲೇ ಮುಕ್ತವಾದಂಥ ಈ ನ್ಯಾಯಾಂಗದ ಮುಖ್ಯ ಏನಪ್ಪ ಅಂತಂದರೆ ಈ ಒಂದು ನ್ಯಾಯಾಧೀಶರು ಭಾಳ ಮಹತ್ವದಾಗ್ತದೆ. ಅವ್ರಿಗೆ ಎರಡೂ ಕಡೆ ಎರಡೂ ಪಕ್ಷಗಳು ಅವ್ರಿಗೆ ಅಷ್ಟೇ ಇರ್ತವೆ. ಯಾಕಂದರೆ ಅದು ನಾವು ಇವತ್ತು ನ್ಯಾಯಾಂಗದಲ್ಲೇ ನಾವು ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಮತ್ತು ನ್ಯಾಯಾಂಗದ ಸಹಿತ ಇಲ್ಲಿ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾವು ನೋಡ್ತಾ ಇದ್ವಿ. ಆದರೂ ಇತ್ತೀಚಿನ ದಿನದಲ್ಲೇ ಆ ನ್ಯಾಯಾಂಗದಲ್ಲೂ ಸಹಿತ ನಮ್ಮ ಈ ಸರ್ಕಾರಗಳು ಹಸ್ತಕ್ಷೇಪ ಮಾಡುವುದನ್ನು ಮತ್ತು ತಮಗೆ ಬೇಕಾದ ನ್ಯಾಯಗಳನ್ನು ತೊಗೊಳ್ಳೋಂಥ ಪ್ರಯತ್ನಗಳು ನಡೆದು ನಾವು ನೋಡ್ತಾ ಇದ್ದೀವಿ. ಇದಾಗಬಾರದು, ಯಾಕಂದರೆ ನ್ಯಾಯಾಂಗ ಇದ್ದಲ್ಲೇ ನಾವು ಇವತ್ತು ಸ್ವತಂತ್ರವಾಗಿ ಒಂದು ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಸವಿಯನ್ನು ಊಟ ಮಾಡ್ತಾ ಇದ್ದೀವಿ ಅಥವಾ ನಾವು ಪ್ರಜಾಪ್ರಭುತ್ವನ ಅನುಭವಿಸ್ತಾ ಇದ್ದೀವಿ. ಇಲ್ಲಾಂದ್ರೆ ಇವತ್ತು ಪ್ರಜಾಪ್ರಭುತ್ವ ಬಿದ್ದು ಹೋಗುವಂಥ ಪ್ರಸಂಗದ. ಅದಕ್ಕಾಗಿ ಇವತ್ತು ಈ ಬಿಲ್ ಏನದ, ಈ ಬಿಲ್ಲನ್ನು ಹೇಗಾದರೂ ಮಾಡ್ತಾಳದ, ಅದನ್ನು ಏನಪ್ಪ ಸ್ಕ್ರ್ಯಾಚ್ ಮಾಡೋಂಥ, ರದ್ದು ಮಾಡುವಂಥ ಒಂದು ಪ್ರಯತ್ನ ಆಗಬೇಕು. ಅದರಲ್ಲಿ ಪ್ರಶಾಂತ್ ಭೂಷಣ್ರಂಥ ಇನ್ನೂ ಅನೇಕ ಈ ದೇಶದ ಒಂದು ಬುದ್ಧಿವಂತ ಜನ, ಪ್ರಾಮಾಣಿಕ ಜನ ಈ ಒಂದು ಮಸೂದೆ ಆಗಿದಂಗೆ ನೋಡಿದರೆ ಭಾಳ ಉತ್ತಮ. ಯಾಕಂದರೆ ಈ ದೇಶದ ಉಸಿರು
ಒಂದು ಈ ದೇಶದ ಪ್ರಜಾ ಅದ ಸ್ವತಂತ್ರತೆ ಅದು ಸಮಾನತೆಯ ಮತ್ತು ಇಡೀ ಜನರೆಲ್ಲ ಒಂದು ಸ್ವತಂತ್ರವಾಗಿ ಬದುಕುವಂಥ ವ್ಯವಸ್ಥೆ ಮಾಡಿದಂಥ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ದರೆ ಚುನಾವಣಾ ಆಯೋಗ ಆದಿದ್ದೀರಪ್ಪ ಅಂತಂದ್ರೆ ಯಾರ ಹಸ್ತಕ್ಷೇಪಕ್ಕೂ ಬಲಿಯಾಗದ ಸ್ವತಂತ್ರವಾಗಿ ನಿಂತು ಸ್ವತಂತ್ರ ವಿಚಾರಗಳನ್ನು ಸ್ವತಂತ್ರ ನಿರ್ಣಯಗಳನ್ನು ಸ್ವತಂತ್ರ ತೀರ್ಪುಗಳನ್ನು ಕೊಡುವಂತಾಗಬೇಕಾಗ್ಯದ. ಇದು ನಾವು ನೆನಪಿಟ್ಟುಕೊಂಡು ವಿಚಾರ ಮಾಡೋದು ಉತ್ತಮ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಈ ದೇಶದ ಪ್ರಜೆಗಳು ಸಹಿತ ಇದನ್ನು ವಿರೋಧ ಮಾಡಬೇಕಾಗ್ಯದ. ಪ್ರಧಾನಿ ಮೋದಿಯವರು ಈ ಒಂದು ಏನು ತೆಗೆದುಕೊಳ್ತಾ ಇದ್ದಾರೆ ಹೆಜ್ಜೆ, ಇದೇನು ಕಾನೂನು ಮಾಡಲಿಕ್ಕೆ ಹೊರಟಿದ್ದಾರೆ ದೆಹಲಿಯ ಒಂದು ಗೆಲುವಿನಿಂದ, ಅದು ನಿಲ್ಲಬೇಕು. ತಪ್ಪು, ಅದು ತಪ್ಪು, ಅದು ಅಪರಾಧಿಯ ಕ್ರಮ. ಪ್ರಜಾಪ್ರಭುತ್ವದ ಈಗಾಗಲೇ ನಮ್ಮ ಏನಪ್ಪ ಅಂತ ಮಣಿಪುರದ ನೆಲೆಗಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಇದು ಕಗ್ಗೊಲೆ ಅನ್ನೋದು ಮಾತು ಮಾತಾಡಿದ್ರು. ಇದು ಅಷ್ಟೇ, ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂದರೆ ನಮ್ಮ ಚುನಾವಣಾ ಆಯೋಗ ಮತ್ತು ಅದರ ಚೀಫ್ ಕಮಿಷನರ್ ಕಮಿಷನರ್ಗಳು ಸ್ವತಂತ್ರವಾಗಿರಬೇಕು. ಯಾರಿಗೂ ಬಾಧ್ಯಸ್ಥನಾಗಿರಬಾರದು, ಯಾರಿಂದರೂ ನೇಮಕ ಆಗಲಾರದ. ನಿಯಮಾವಳಿಗಳ ಪ್ರಕಾರ ಸ್ವತಂತ್ರವಾಗಿ ನೇಮಕ ಆಗುವಂಥದ್ದು ಅದು ಈ ಮೂರೂ ಜನ ಅಂದರೆ ನ್ಯಾಯಾಂಗದ ಹೆಡ್, ಅದೇ ಕಾಲಕ್ಕೆ ಶಾಸಕಾಂಗದ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕರುಗಳು ಇವ್ರನ್ನ ಆಯ್ಕೆ ಮಾಡುವಂಥದ್ದು. ಆದರೆ ಇದೇ ಸರ್ವೋತ್ತಮ, ಇದನ್ನು ಬೇರೆದ್ದು ಇನ್ನೊಂದು ಆಗುವ ಅವಶ್ಯಕತೆ ಎಲ್ಲ ಮಾಡಬಾರದು ಅಂತ ಹೇಳ್ತಾ ಜನಪರವಾಗಿ ಜನರ ಪರವಾಗಿ ನಾವು ಇಲ್ಲಿ ಈ ಮಾತನ್ನು ಇವತ್ತು ಮಾತಾಡ್ತಾ ಇದ್ದೀವಿ. ಜನರಾದರೂ ಸಹಿತ ಇದನ್ನು ಸೀರಿಯಸ್ ಆಗಿ ಈ ಕೇಂದ್ರ ಸರ್ಕಾರದ ನಡೆಯನ್ನು ಕಣಿಸೋದಷ್ಟೇ ಅಲ್ಲ, ಅದನ್ನು ವಿರೋಧಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಿ, ಇದು ಸರಿನಾ, ಪ್ರಜಾಪ್ರಭುತ್ವ ಬೇಕೋ ಬೇಡವೋ ಅನ್ನುವಂಥ ಹಂತಕ್ಕೆ ನಾವು ಬಂದಿದ್ದೀವಿ. ಈಗ ಯಾವ್ದು ಬೇಕು ಬೇಡ ನಿಮ್ಮ ಕೈಲದ, ಯಾಕಂದ್ರೆ ಮತದಾರ ನೀವು. ಮತದಾರ ಇಲ್ಲ, ನಮಗೆ ಟಿಕೆಟ್ ಬೇಕಪ್ಪ, ಅಡ್ಡಿ ಇಲ್ಲ ಅಂತಂದ್ರೆ ಅದನ್ನು ಮಾಡಿರಿ. ಇಲ್ಲಪ್ಪ ಅಂದರೆ ಪ್ರಜಾಪ್ರಭುತ್ವ ಬೇಕಾಗಿತ್ತಪ್ಪ ಅಂದರೆ ನೋಡಿ ವಿಚಾರ ಮಾಡ್ರಿ ಅಂತ ಹೇಳ್ತಾ ನಮ್ಮ ಸಿದ್ಧನ ಅಭಿಪ್ರಾಯ ಹೇಳಿದ್ದೀವಿ. ಇದು ತಮ್ಮ ಅಭಿಪ್ರಾಯ ತಿಳಿಸ್ರಿ, ಯಾಕಪ್ಪ ಅಂತಂದರೆ ವ್ಯಾಖ್ಯಾನ ಮಾಡಿರಿ, ಜೊತೆಗೆ ಇದನ್ನು ಶೇರ್ ಮಾಡಿರಿ. ಒಂದಿಲ್ಲ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.